ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯವನ್ನ ನೀಡಿದ್ದಕ್ಕೆ 7 ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಪ್ರಭು ಎಸ್ ಖಂಡ್ರೆ ಭದ್ರತಾ ವಿಭಾಗದ ಜೈಲ, ಶರಣ ಬಸವ ಸಹಾಯಕ ಜೈಲ, ಹಾಗೆ ಸಹಾಯಕ ಜೈಲರ್ಗಳಾದಂತಹ ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಳವಾರ್, ಮುಖ್ಯ ವೀಕ್ಷಕರಾದ ಸಂಪತ್ ಕುಮಾರ್, ಯಂಕಪ್ಪ ಕೋರ್ತಿ, ಹಾಗೆ ಬಸಪ್ಪ ತೇಲಿ, ಒಟ್ಟು 7 ಜನರನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ರು, ಅವ್ರ ಮೇಲೂ ಕ್ರಮ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 7 ಮಂದಿಯನ್ನ, 7 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ನಿನ್ನೆ ಸುಮಾರು 4:30 ಗಂಟೆಗೆ ನನಗೆ ಸುದ್ದಿ ಬಂತು, ಈ ರೀತಿ ಪರಪ್ಪನ ಅಗ್ರಹಾರದಲ್ಲಿ ಜೈಲಿನಲ್ಲಿ ದರ್ಶನ್ ಅವರು ಮತ್ತು ಅವರ ಜೊತೆಯಲ್ಲಿ ಇನ್ನೂ 3 ಜನ ಟೀ ಕುಡ್ಕೊಂಡು ಭಾಳ ಆರಾಮವಾಗಿ ಇದ್ದಾರೆ ಅನ್ನುವಂಥ ಒಂದು ಫೋಟೋ ಕೂಡ ವೈರಲ್ ಆಗ್ತಾಯಿತ್ತು. ತಕ್ಷಣ ನಾನು DG ಅವರಿಗೆ ಮಾತನಾಡಿ, DG ಪ್ರೆಸೆನ್ಸಿಗೆ ಮಾತನಾಡಿ ಅವು ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸ್ಕೊಟ್ಟು ಎಲ್ಲ ತನಿಖೆ ಮಾಡಿದ್ದೇವೆ. ತನಿಖೆ ಮಾಡಿ ಸುಮಾರು 1 ರಾತ್ರಿ 1 ಗಂಟೆವರೆಗೂ ಎನ್ಕ್ವೈರೀಸ್ ಎಲ್ಲ ಮಾಡಿದ್ದಾರೆ. ಈಗ ಸುಮಾರು 7 ಜನ, ಅವ್ರ ಹೆಸರುಗಳನ್ನು ಹೇಳಿಬಿಡ್ತೇನೆ ನಿಮಗೆ, 7 ಜನ ಅಧಿಕಾರಿಗಳನ್ನು ಈಗ ಸಸ್ಪೆಂಡ್ ಮಾಡಿದ್ದೇವೆ. ಒಂದು ಶರವಣ ಜೈಲರ್ಸು, ಶರಣ ಬಸವ ಅಮೀನ್ಗಡ್, ಪ್ರಭು ಎಸ್ ಖಂಡೇಲ್ವಾಲ್, ಅಸಿಸ್ಟೆಂಟ್ ಜೈಲರ್ಸು LS ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಲ್ವಾರ್, LS ತಿಪ್ಪೇಸ್ವಾಮಿ ಶ್ರೀಕಾಂತ್ ತಳ್ವಾರ್, ಇವರಿಬ್ಬರು ಜೈಲರ್, ಇದು ಸಬ್ ಅಸಿಸ್ಟೆಂಟ್ ಜೈಲರ್ಸ್. ಹೆಡ್ ವಾರ್ಡರ್ಸು ವೆಂಕಪ್ಪ ಕೊರ್ತಿ, ಸಂಪತ್ ಕುಮಾರ್ ಕಡಪಟ್ಟಿ, ವಾರ್ಡರು ಬಸಪ್ಪ ತೇಲಿ. ಇವರಿಷ್ಟು ಜನರನ್ನ ಸಸ್ಪೆಂಡ್ ಮಾಡಿದ್ದೇವೆ. ಯಾವ ರೀತಿ ಇದು ಈ ಇನ್ಸಿಡೆಂಟ್ ನಡೆದಿದೆ ಅನ್ನೋದ್ರ ಬಗ್ಗೆ ಈಗ ವರದಿಯನ್ನು ಕೇಳಿದ್ದೇನೆ. DG ಅವರು ಕೂಡ ಈಗಾಗಲೇ, DG ಪ್ರಿಸನ್ಸ್ ಅವರು ಕೂಡ ಈಗ ಇನ್ಸ್ಪೆಕ್ಷನ್ ಹಾಕ್ಕೊಂಡಿದ್ದಾರೆ, ಅವರು ಕೂಡ ಬೆಳಿಗ್ಗೆ ಹೋಗಿದ್ದಾರೆ. ಇಂಥ ಘಟನೆ ನಡೀಬಾರ್ದು, ಯಾವ ಕಾರಣಕ್ಕೂ ಕೂಡ ನಡೀಬಾರ್ದು. ಆದರೆ ಈ ವ್ಯಕ್ತಿಗಳು ಯಾರು, 7 ಜನ ಹೆಸರು ಹೇಳಿದ್ದೇನೆ, ಇವರು ಭಾಗಿಯಾಗಿದ್ದಾರೆ, ಅವರಿಗೆ ಆ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತೇಳಿ ನಮಗೇನು ವರದಿ ಬಂದಿದೆ. ಅದರ ಪ್ರಕಾರ ಈಗ ಸಸ್ಪೆಂಡ್ ಮಾಡಿ ಮುಂದಿನ ಕ್ರಮಕ್ಕೆ ಕ್ರಮ ತಗೊಳ್ತೀವಿ. ಆಮೇಲೆ ಸೀನಿಯರ್ ಆಫೀಸರ್ಸ್ ಯಾರಿದ್ದಾರೆ ಅಲ್ಲಿ, ಜೈಲ್ ಸೂಪರ್ಡೆಂಟ್ ಇರ್ಬೋದು, ಅದಕ್ಕಿಂತ ಸೀನಿಯರ್ಸ್ ಇರ್ಬೋದು, ಅವ್ರನ್ನೂ ಕೂಡ ಅಲ್ಲಿಂದ ಟ್ರಾನ್ಸ್ಫರ್ ಮಾಡ್ತೇನೆ. ಅಲ್ಲಿಂದ ಶಿಫ್ಟ್ ಮಾಡಿ ಬೇರೆಯವ್ರನ್ನ ಹಾಕೋದಕ್ಕೆ ಈಗಾಗಲೇ ನಾನು ವರದಿ ಬಂದ ತಕ್ಷಣ ಅವ್ರ ಮೇಲೂ ಕೂಡ ಕ್ರಮ ತಗೊಳ್ತೀವಿ. ಯಾಕೆಂದರೆ ಪದೇ ಪದೇ ಈ ರೀತಿ ಆಗಬಾರ್ದು. ಯಾವುದೇ ಜೈಲಿನಲ್ಲಾಗಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಂದಿಖಾನೆಗಳಲ್ಲೂ ಕೂಡ ನಾವು ಸೆನ್ಸಿಟೈಸ್ ಮಾಡಿದ್ದೀವಿ, ಕ್ಯಾಮ್ರಾಗಳು ಹಾಕ್ತಾಯಿದ್ದೀವಿ, CCTVಗಳನ್ನ ಹಾಕ್ತಾಯಿದ್ದೀವಿ, ಆಮೇಲೆ ಜ್ಯಾಮರ್ಸ್ಗಳಾಗ್ತಾಯಿದ್ದೀವಿ. ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಇಂಥ ಘಟನೆಗಳು ನಡೆಯುತ್ತೆ ಅಂತ ಹೇಳಿದ್ರೆ ಅಧಿಕಾರಿಗಳು ಇನ್ನೂ ಹೆಚ್ಚಿನ ಕಠಿಣವಾಗಿ ಅವರು ಕೆಲಸ ಮಾಡಬೇಕಾಗ್ತದೆ. ಅದರಿಂದ ಅವ್ರ ಮೇಲೆ ಕ್ರಮ ತಗೊಂಡು ಮುಂದೆ ಇಂಥದ್ದು ನಡೆದ ಹಾಗೆ ನೋಡ್ಕೊಳ್ತೀವಿ. ಇಲ್ಲ, ಅವ್ರು ನೇರವಾಗಿ ನೋಡಿ, ಅವರ ನೇರವಾಗಿ ಭಾಗಿಯಾಗಿದ್ರೆ ಸ್ವಲ್ಪ ಕೇಳಿಯಪ್ಪ, ಅವರನ್ನು ನೇರವಾಗಿ ಅವರು ಕೂಡ ಭಾಗಿಯಾಗಿದ್ದರೆ ಅವರಿಗೂ ಸಸ್ಪೆಂಡ್ ಮಾಡ್ತೀವಿ. ಯಾರನ್ನೂ ಮುಲಾಜಿಲ್ಲದೆ ಅವ್ರನ್ನ ಶೆಲ್ಟರ್ ಮಾಡೋದು, ಇವ್ರನ್ನ ಸಣ್ಣವ್ರನ್ನ ಯಾರನ್ನೋ ಮಾಡೋದು, ಆ ರೀತಿ ಮಾಡೋಕ್ಕೆ ಹೋಗೋದಿಲ್ಲ. ಅದಕ್ಕೋಸ್ಕರನೇ ಈಗ ನಾವು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದೀವಿ. ಅವರ ಭಾಗಿಯಾಗಿದ್ದಾರೆ, ಅವ್ರ ಗಮನದಲ್ಲಿತ್ತು ಅಥವಾ ಅವರ ನೇರವಾದ ಅವರ ಕೈ ಕೆಳಗಡೆ ಇತ್ತು ಅಂತ ಅಂದರೆ ಅವರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ. ಯಾವುದೇ ಮುಲಾಜಿನ ಇಟ್ಕೊಳಕ್ಕೆ ಹೋಗೋದಿಲ್ಲ ನಾನು.
ಯಾವುದೇ ಮುಲಾಜಿಲ್ಲ, ಎಲ್ಲಾ ಕ್ರಮ ಆಗತ್ತೆ, ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅವ್ರ ಮೇಲೆ ಕಠಿಣ ಕ್ರಮವನ್ನ ತೆಗೆದುಕೊಳ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಆವತ್ತು ದರ್ಶನ್ ಹಾಗೆ ಗ್ಯಾಂಗ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆದಂತಹ ಸಂದರ್ಭದಲ್ಲೂ ಇದೇ ಮಾತನ್ನ ಹೇಳಿದ್ರು. ಬಟ್ ಜೈಲಿಗೆ ಹೋದ್ಮೇಲೆ ಸಿಗ್ತಾ ಇರುವಂತಹ ರಾಜಾತಿಥ್ಯ ಎಲ್ಲವನ್ನ ಪ್ರಶ್ನೆ ಮಾಡೋ ಹಾಗೆ ಮಾಡಿಬಿಟ್ಟಿದೆ. ಖುದ್ದು ಪರಮೇಶ್ವರ್ ಅವ್ರು ಹೇಳ್ತಾ ಇದ್ರು, ಜೈಲಲ್ಲಿ ನಾವು ಜಾಮರ್ನ ಹಾಕಿದ್ದೀವಿ, ಎಲ್ಲ ಸಿ ಸಿ ಟಿ ವಿ ಮಾನಿಟರಿಂಗ್ ಇದೆ, ಎಲ್ಲವೂ ಕೂಡ ಇದೆ ಅಂತ ಹೇಳಿ. ಅದೆಲ್ಲ ಇದ್ದು ಕೂಡ ಹೀಗೆ ಹೇಗಾಯ್ತು ಪ್ರಶ್ನೆ ಮೂಡುತ್ತಲ್ವಾ. ಇನ್ನು ಕಾರಾಗೃಹಗಳ ಡಿ ಜಿ ಪಿ ಮಾಲಿನಿ ಕೃಷ್ಣಮೂರ್ತಿ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ನೋಡೋಣ ಬನ್ನಿ. ಪ್ರಿಲಿಮಿನರಿ ಎನ್ಕ್ವೈರಿ ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ನಾನು ಈಗ ಪರಪನಗ್ರಹ ವಿಸಿಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋಗಿದ ನಂತರ ಅಲ್ಲಿ ಹೋಗಿದ ಮೇಲೆ ಮಾತಾಡ್ತೀನಿ ನಿಮಗೆ. ಪ್ರಿಲಿಮಿನರಿ ಎನ್ಕ್ವೈರಿ ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ನಾನು ಈಗ ಪರಪನಗ್ರಹ ವಿಸಿಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋಗಿದ ನಂತರ ಅಲ್ಲಿ ಹೋಗಿದ ಮೇಲೆ ಮಾತಾಡ್ತೀನಿ ನಿಮಗೆ.